ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಮ್ಮ ಅಡುಗೆ ನೈನ್ ಫುಡ್ ಚಾನಲ್. ಇವತ್ತಿನ ವಿಶೇಷ ಬದನೆಕಾಯಿ ಬಜ್ಜಿ. ಇದು ಉತ್ತರ ಕರ್ನಾಟಕದಲ್ಲಿರುವ ಗದಗ್ ಡಿಸ್ಟಿಕ್ಕಲ್ಲಿ ತುಂಬ ಫೇಮಸ್ ಆಗಿದೆ. ಅಲ್ಲಿನ ಜನ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ. ಇದೊಂದು ಸ್ಪೆಷಲ್ ಬಜ್ಜಿ ಆಗಿದೆ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು 2 ಕಪ್ಪು ಕಡಲೆಬೇಳೆ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಹಾಗೆ 5 ಬದನೆಕಾಯಿ ತೆಗೆದುಕೊಂಡಿದ್ದೇನೆ. ಮೊದಲು ಕಡಲೆಬೇಳೆಯನ್ನು ಹಿಟ್ಟನ್ನು ಜರಡಿ ಹಿಡಿದು ಈಗ ಕಲಿಸ್ತಾ ಇದ್ದೇನೆ. ಅದನ್ನು ಒಂದು ಸ್ಟೀಲ್ ಬುಟ್ಟಿಯಲ್ಲಿ ಹಾಕಿದ್ದೇನೆ ನೋಡಿ. ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿದ್ದೇನೆ. ಯಾವುದೇ ತಿಂಡಿ ಮಾಡಿದರೂ ಉಪ್ಪು ಬಲು ಮುಖ್ಯವಾಗಿದೆ. ಅದನ್ನು ಎಷ್ಟು ಬೇಕೋ ಅಷ್ಟೇ ಹಾಕಿಕೊಳ್ಳಬೇಕು. ಹಾಗೆ 3 ಸ್ಪೂನು ಖಾರದ ಪುಡಿಯನ್ನು ಹಾಕಿದ್ದೇನೆ. ಹಾಗೆ 1/2 ಸ್ಪೂನು ಅಡುಗೆ ಸೋಡಾ ಹಾಕಿದ್ದೇನೆ. ಅಡುಗೆ ಸೋಡಾ ಹಾಕೋದ್ರಿಂದ ಬಜ್ಜಿ ಪಳ್ಳಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ. ಹಾಗೆ 2 ಸ್ಪೂನು ಕಾರ್ನ್ ಫ್ಲೋರ್ ಹಾಕಿದ್ದೇನೆ. ಕಾರ್ನ್ ಫ್ಲೋರ್ ಹಾಕೋದ್ರಿಂದ ನಾವು ಮಾಡುವಂಥ ಬಜ್ಜಿ ಗರಿ ಗರಿಯಾಗಿರುತ್ತೆ. ಈಗ ನೋಡಿ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೇನೆ. ಮತ್ತೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕ್ತಾ ಹಿಟ್ಟನ್ನು ಕಲಿಸ್ತಾ ಇದ್ದೇನೆ ನೋಡಿ. ನೀವು ಈ ರೀತಿ ಮಾಡ್ಕೋಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಬದನೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ಮರಿಲಾರದೆ ಕಮೆಂಟ್ಸ್ ಕೂಡ ಹಾಕಿ ನೋಡಿ. ಈಗ ಹಿಟ್ಟು ರೆಡಿಯಾಗಿದೆ, ತುಂಬ ನೈಸ್ ಆಗಿದೆ ನೋಡಿ. ಈ ರೀತಿ ನೈಸ್ ಆಗಬೇಕು. ಮತ್ತೆ ಒಂದು ಚಿಕ್ಕ ಬೌಲ್ ತೆಗೆದುಕೊಂಡಿದ್ದೇನೆ. ಅದರಲ್ಲಿ 2 ಸ್ಪೂನು ಹಸಿ ಖಾರ ಹಾಕಿದ್ದೇನೆ. ಈ ಹಸಿ ಖಾರದಲ್ಲಿ 1 ಸ್ಪೂನು ಚಾಟ್ ಮಸಾಲ ಹಾಕಿದ್ದೇನೆ. ಮತ್ತೆ 1 ಸ್ಪೂನು ಎಣ್ಣೆಯನ್ನು ಹಾಕಿದ್ದೇನೆ. ಚಾಟ್ ಮಸಾಲ, ಹಸಿ ಖಾರ, ಎಣ್ಣೆ ಇದನ್ನು ನಾವು ಸರಿಯಾಗಿ ಮಿಕ್ಸ್ ಮಾಡಬೇಕು. ಮಸಾಲೆ ರೆಡಿಯಾಗಿದೆ ನೋಡಿ. ಈ ರೀತಿ ನಾವು ಮಿಕ್ಸ್ ಮಾಡಿ ಇಟ್ಕೋಬೇಕು. ಚಾಟ್ ಮಸಾಲ ಅದು ಬಹಳ ಇಂಪಾರ್ಟೆಂಟ್ ಆಗಿದೆ ಬಜ್ಜಿ ಮಾಡಲು. ಹಾಗೆ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಬಿಟ್ಟು ಎಣ್ಣೆಯನ್ನು ಹಾಕಿದ್ದೇನೆ ನೋಡಿ. ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ. ಮತ್ತು ಒಂದು ಸೈಡಲ್ಲಿ ಒಂದು ಚಿಕ್ಕ ಬೌಲಲ್ಲಿ ನೀರು ಹಾಕಿ ಉಪ್ಪು ಹಾಕಿದ್ದೇನೆ. ಏಕೆಂದರೆ ಬದನೆಕಾಯಿ ನಾವು ರೌಂಡ್ ರೌಂಡ್ ಆಗಿ ಗೋಲಾಕಾರದಲ್ಲಿ ಕಟ್ ಮಾಡ್ತೇವೆ. ಹೀಗೆ ಕಟ್ ಮಾಡಿದಂತಹ ಬದನೆಕಾಯಿ ಪೀಸ್ಗಳನ್ನು ನಾನು ಈ ಉಪ್ಪು ಹಾಕಿದ ನೀರಲ್ಲಿ ಹಾಕ್ತೇನೆ ಇವಾಗ. ಅಂದರೆ ಅದು ಕಟ್ ಮಾಡಿದ ಬದನೆಕಾಯಿ ಕಪ್ಪಗಾಗೋಲ್ಲ. ಯಾವಾಗಲೂ ಬದನೆಕಾಯಿ ಕಟ್ ಮಾಡಿದಾಗ ನೀರಲ್ಲೇ ಹಾಕಬೇಕು. ಅಂದರೆ ಅದು ಯಾವ ರೀತಿ ಇರುತ್ತೋ ಅದೇ ಕಲರ್ ಇರುತ್ತೆ, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ ನೋಡಿ. ಈ ರೀತಿ ಕಟ್ ಮಾಡಿ ಉಪ್ಪಿನ ನೀರಲ್ಲಿ ಹಾಕಿಟ್ಟಿದ್ದೇನೆ. ಈಗ ಒಂದೊಂದೇ ನಾನು ಬದನೆಕಾಯಿ ಪೀಸನ್ನು ತೆಗೆದುಕೊಂಡು, ಈಗಾಗಲೇ ನಾವು ಹಸಿ ಖಾರದ ಮಸಾಲೆ ಮಾಡ್ಕೊಂಡು ಇಟ್ಟಿದ್ದೇವಲ್ಲ, ಅದನ್ನು ಎರಡೂ ಬದಿಯಲ್ಲಿ ಹಚ್ತಾ ಇದ್ದೇನೆ ನೋಡಿ. ಈ ರೀತಿ ಈ ಒಂದು ಹಸಿ ಖಾರ ಮಸಾಲೆನ ಹಚ್ಚಬೇಕು, ಎರಡೂ ಬದಿಯಲ್ಲಿ ಹಚ್ಚಬೇಕು ಫ್ರೆಂಡ್ಸ್. ಮತ್ತು ನಾವು ಕಲಿಸಿಟ್ಟಂಥ ಕಡಲೆ ಹಿಟ್ಟಲ್ಲಿ ಎರಡೂ ಬದಿಯಲ್ಲಿ ಕೂಡ ಈ ಇದನ್ನು ಡಿಪ್ ಮಾಡಬೇಕು. ಈ ರೀತಿ ಡಿಪ್ ಮಾಡಬೇಕು ಅಂದರೆ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ನಮ್ಮದು ಕಾಯಲಿಟ್ಟಂತಹ ಎಣ್ಣೆ ಸಖತ್ತಾಗಿ ಬಿಸಿಯಾಗಿರುತ್ತೆ. ಈಗ ನೋಡಿ ಕಾದಂಥ ಎಣ್ಣೆಯಲ್ಲಿ ನಾನು ಒಂದೊಂದೇ ಬಜ್ಜಿಯನ್ನು ಹಾಕ್ತಾ ಇದ್ದೇನೆ. ನಿಧಾನವಾಗಿ ಹಾಕಬೇಕು, ಎಣ್ಣೆ ತುಂಬ ಕಾದಿರುತ್ತಲ್ಲ, ಇಲ್ಲಾಂದರೆ ಎಣ್ಣೆ ಕೈಗೆ ಸಿಡಿಯುತ್ತೆ. ಹಾಗೆ ಜಾರಿ ಸೌಟ್ ತೆಗೆದುಕೊಂಡು ಈ ರೀತಿ ನಾನು ಎರಡೂ ಬದಿಯಲ್ಲಿ ಕರಿತಾ ಇದ್ದೇನೆ. ಇದು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು, ಒಂಥರ ಕೇಸರಿ ಕಲರ್ ಬರಬೇಕು, ಆರೆಂಜ್ ಕಲರು, ಅಂದರೆ ಬಜ್ಜಿ ಸರಿಯಾಗಿದೆ ಅಂತ ಅರ್ಥ. ಹಾಗೆ ಟಿಶ್ಯೂ ಪೇಪರಲ್ಲಿ ನಾನು ತೆಗಿತಾ ಇದ್ದೇನೆ. ಅಂದರೆ ಹೆಚ್ಚಿನ ಎಣ್ಣೆಯನ್ನು ಟಿಶ್ಯೂ ಪೇಪರ್ ಯಾವಾಗಲೂ ಹೀರಿಕೊಳ್ಳುತ್ತೆ. ಈಗ ನೋಡಿ ಬದನೆಕಾಯಿ ಬಜ್ಜಿ ರೆಡಿ ಇದೆ. ಸರ್ವಿಂಗ್ ತಟ್ಟೆಯಲ್ಲಿ ಹಾಕಿದ್ದೇನೆ. ಬಿಸಿ ಬಿಸಿ ಇದ್ದಾಗಲೇ ತಿನ್ನಬೇಕು, ತುಂಬ ರುಚಿಯಾಗಿರುತ್ತೆ. ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತೆ ಸಿಗೋಣ ಫ್ರೆಂಡ್ಸ್. ಧನ್ಯವಾದಗಳು.